ಮಕರ ಜ್ಯೋತಿಯನ್ನ ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ಕಾದು ಕೂತಿದೆ. ಅದಕ್ಕೆ ಈಗಾಗಲೇ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ. ಪ್ರಮುಖವಾಗಿ ಅಯ್ಯಪ್ಪನ ವಿಚಾರದಲ್ಲಿ ಅಯ್ಯಪ್ಪನ ಇತಿಹಾಸಗಳನ್ನ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನ ತಿಳಿದಂತವರು ನಿಜಕ್ಕೂ ಅದ್ಭುತ ಅಂತ ಕೂಡ ಹೇಳೋರಿದ್ದಾರೆ. ಸೊ ಇವತ್ತು ಮಕರ ಜ್ಯೋತಿ ಇವತ್ತು ಕಾಣಿಸ್ಕೊಳ್ತಾ ಇದೆ. ಮಕರ ಜ್ಯೋತಿ ಶಬರಿಮಲೆಯಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿರುವಂತಹ ಪೊನ್ನಂಬಲ ಮೇಡುವಿನಲ್ಲ ಗಿರಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು 3 ಬಾರಿ ಕಾಣಿಸ್ಕೊಂಡು ಆನಂತರ ಕಣ್ಮರೆಯಾಗುತ್ತೆ. ಬಹಳ ವಿಶೇಷ ಈ ದಿನಕ್ಕೋಸ್ಕರ, ಈ ಕ್ಷಣಕ್ಕೋಸ್ಕರ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾಯ್ತಿರ್ತಾರೆ. ಕಠಿಣ ವ್ರತಗಳನ್ನ ಆಚರಿಸಿ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದು ಹೋಗಿ ದರ್ಶನವನ್ನ ಕೂಡ ಮಾಡ್ತಾರೆ. ಈ ರೀತಿಯಾಗಿ ಮಾಡಿದ್ರೆ ನಮ್ಮ ದುಷ್ಟತನಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದು, ನಮ್ಮಲ್ಲಿರುವಂತಹ ಕೆಟ್ಟತನಗಳನ್ನ ನಿಗ್ರಹಿಸಿಕೊಳ್ಬಹುದು ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಇನ್ನು ಪ್ರಮುಖವಾಗಿ ತಾವು ಗಮನಿಸ್ತಾ ಇದ್ರಿ ಅಲ್ಲಿಯ ದೃಶ್ಯಾವಳಿಗಳನ್ನ, ಸದ್ಯಕ್ಕೆ ಶಬರಿಮಲೆಯಲ್ಲಿ ಆಗ್ತಾ ಇರುವಂತಹ, ಆ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಸುಂದರ ಕ್ಷಣಗಳದು. ಪ್ರಮುಖ ದೇವಾಲಯಗಳಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಬಹಳ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ದಟ್ಟಾರಣ್ಯದಿಂದ ಕಂಪ್ಲೀಟ್ ಆಗಿ ಆವೃತವಾಗಿದೆ. 18 ಮೆಟ್ಟಿಲುಗಳನ್ನ ಹತ್ತಿ 18 ಮೆಟ್ಟಿಲುಗಳು ಕೂಡ ಒಂದೊಂದು ಸಂದೇಶವನ್ನ ಸಾರುತ್ತೆ ಅಂತ ಆಗ್ಲೇ ಗುರುಸ್ವಾಮಿಗಳು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಈ ಮಕರ ಜ್ಯೋತಿಯ ದರ್ಶನ ಸಿಕ್ಕರೆ ಅಯ್ಯಪ್ಪನ ಆಶೀರ್ವಾದವೇ ನಮಗೆ ಸಿಕ್ಕಿದೆ ಅಂತ ಹೇಳಿ ಪರಿಗಣಿಸುವಂತಹ ಭಕ್ತಾದಿಗಳು, ಜೊತೆಗೆ ಆ ಒಂದು ಪ್ರತೀತಿ ಕೂಡ ನಮ್ಮಲ್ಲಿದೆ. ಸೊ ಒಂದ್ ರೀತಿ ಅಚಲ ನಂಬಿಕೆ, ಆ ದರ್ಶನವನ್ನ ಮಾಡಿದ್ರೆ, ಜ್ಯೋತಿಯ ದರ್ಶನ ಮಾಡಿದ್ರೆ ನಾವು ಪುನೀತರಾದ್ವಿ ಅನ್ನೋ ಒಂದು ನಂಬಿಕೆ ಇದೆ. ಸೂರ್ಯ ಮಕರ ರಾಶಿಗೆ ಸಂಚರಿಸುವಂತಹ ಈ ಒಂದು ಶುಭ ಗಳಿಗೆ, ಸೊ ಈ ನಕ್ಷತ್ರಕ್ಕೆ ಕಾಣಿಸುವಂತಹ ಈ ಜ್ಯೋತಿ ಇದೆಯಲ್ಲ, ಸೊ ನಿಜಕ್ಕೂ ಪ್ರತಿಯೊಬ್ಬರು ಕೂಡ ಕುತೂಹಲದಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಕೂಡ ಕಾಯ್ತಿರ್ತಾರೆ. 3 ಬಾರಿ ಗೋಚರಿಸುತ್ತೆ. ಸೊ ಸೂರ್ಯಾಸ್ತ ಆದಾಗ ಪ್ರಕಾಶಮಾನವಾಗಿ 3 ಬಾರಿ ಗೋಚರ ಆಗುತ್ತೆ ಈ ಜ್ಯೋತಿ. ಇದು ದರ್ಶನ ಆದ್ರೆ ಅಯ್ಯಪ್ಪ ಸ್ವಾಮಿಯೇ ನಮ್ಗೆ ದರ್ಶನ ಕೊಟ್ರು ಅನ್ನೋ ಒಂದು ಭಾವನೆ, ಪರಿಕಲ್ಪನೆ ಇದೆ. ಪ್ರಮುಖವಾಗಿ ವರ್ಷಕ್ಕೆ ಒಮ್ಮೆ ಮಾತ್ರ ಇಲ್ಲಿ ಶಬರೀಶನಿಗೆ ಸರ್ವಾಲಂಕಾರವನ್ನ ಮಾಡಲಾಗುತ್ತೆ. ಸಂಪೂರ್ಣವಾಗಿ ಸರ್ವಾಲಂಕಾರ ಭೂಷಿತನಾಗಿ ಶಬರಿಮಲೆಯ ಅಯ್ಯಪ್ಪ ದರ್ಶನವನ್ನ ವರ್ಷಕ್ಕೊಮ್ಮೆ ಮಾತ್ರ ಕೊಡ್ತಾರೆ. ಸ್ವಾಮಿ ಶರಣಂ, ಪೊನ್ನಂಬಲ ವಾಸನೆ ಶರಣಮಯ್ಯಮ್ಮ, ತಿರುವಾಭರಣ ಭೂಷಿತದೆ ಶರಣಮಯ್ಯ. ಪೊನ್ನಂಬಲದಲ್ಲಿ ಜ್ಯೋತಿಯ ಸ್ವರೂಪದಲ್ಲಿ ಆ ಭಗವಂತ ಬರ್ತಾರೆ ಅಂತ ತಾವಲ್ಲಿ ಹೇಳಿದ್ರಿ, ಅದು ಸತ್ಯ. ಆ ಪೊನ್ನಂಬಲ ವಾಸದಲ್ಲೇ ಯಾಕೆ ಪೊನ್ನಂಬಲ ಮೇಡಲೇ ಬರಬೇಕು ಅನ್ನೋದಕ್ಕೆ ಒಂದು ಪ್ರಮುಖವಾದ ಕಾರಣ. ಆ ಭಗವಂತ ಶಾಸ್ತಾನ ಅವತಾರ ಆ ತಾಯಿ ಲಲಿತಾಂಬಿಕೆಯ ಹೃದಯದಿಂದ ಜನಿಸಿದವರು ಶಾಸ್ತ. ಆ ತ್ರಿಮೂರ್ತಿಗಳಿಗಿಂತ ಹೆಚ್ಚಿನ ಶಕ್ತಿ ಆ ಶಾಸ್ತ. ಆ ತ್ರಿಮೂರ್ತಿಗಳೇ ಲಲಿತಾಂಬಿಕೆಯನ್ನು ಪ್ರಶ್ನೆ ಮಾಡಿದಾಗ ನಿನ್ನ ಹೃದಯದಲ್ಲಿ ಒಳೆಯುತ್ತಿರುವ ಪ್ರಭೆ ಯಾವುದು ಅಂದಾಗ ಆ ಶಾಸ್ತಾನ ಒಂದು ನನ್ನ ಒಂದು ಮಾನಸ ಪುತ್ರ ಆ ಶಾಸ್ತ ಅಂತ ಹೇಳಿ ಆ ಶಾಸ್ತಾನ ಅವತಾರದಲ್ಲಿ ಬಂದಂತ ಆ ಶಾಸ್ತಾನಿಗೆ ದೇವಾನುದೇವತೆಗಳೇ ಪೂಜಿಸುತ್ತಿದ್ದ ಸ್ಥಳ ಆ ಪೊನ್ನಂಬಲ. ಪೊನ್ನಂಬಲ ಅಂದರೆ ಚಿನ್ನದ ಒಂದು ದೇವಾಲಯವನ್ನು ಕಟ್ಟಿ ಅಲ್ಲಿ ಆರಾಧಿಸ್ತಾ ಇರುತ್ತೆ. ಅದರ ಪ್ರತೀತಿಯಾಗಿ ಯಾವುದೇ ಒಂದು ಆ ದೇವಾನುದೇವತೆಗಳು ಋಷಿಮುನಿಗಳು ಮಾಡಿಕೊಂಡಿರುವಂತಹ ಈಗ ಆ ಒಂದು ಮೊದಲಿಗೆ ಆದಿವಾಸಿಗಳು ಅಲ್ಲಿ ಬುಡಕಟ್ಟು ಜನಾಂಗಗಳು ಆ ಒಂದು ದೀಪವನ್ನು ಬೆಳಗಿಸಿ ಆ ಜ್ಯೋತಿಯನ್ನು ಕಾಣ್ತಾ ಇದ್ರು. 1999 ಮತ್ತು 2011 ಕಾಲ್ ತುಳಿತ ಸಂಭವಿಸಿದ ನಂತರ ಆ ಕೇರಳ ಹೈಕೋರ್ಟ್
ಏನು ಒಂದು ಪ್ರಶ್ನಿಸಿದ ದೇವ ಸಂಭವ ಈ ಏನು ಜ್ಯೋತಿಯ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಜನಸಂಖ್ಯೆಯನ್ನು ಯಾತ್ರಾರ್ಥಿಗಳನ್ನು ಸೇರಿಸಿ ಇದು ಮಾಡ್ತಾ ಇದ್ದೀರಲ್ಲ ಸಂಪ್ರದಾಯವಾಗಿ ನಡ್ಕೊಂಡ್ಬಂದಿದೆ. ಇದು ಮಾನವ ನಿರ್ಮಿತ ಅಂದರೆ ಆ ಮಕರ ಬೆಳಕು ಮಾನವ ನಿರ್ಮಿತ, ಅದು ದೀಪವನ್ನು ಆರಾಧನೆ ಮಾಡ್ತಾರೆ. ಆದರೆ ಮಕರ ನಕ್ಷತ್ರವನ್ನು ಮಕರ ಜ್ಯೋತಿ ಅಂತ ಮಾಡ್ತಾರೆ. ಇಲ್ಲಿ ಮಕರ ಬೆಳಕು ಮಕರ ನಕ್ಷತ್ರ ಮಕರ ಜ್ಯೋತಿ ಎರಡರ ಒಂದು ವ್ಯತ್ಯಾಸವನ್ನು ನಾವು ಅರ್ಕೋಬೇಕಾಗಿದೆ. ಮಕರ ಬೆಳಕು ಅಂದರೆ ಆ ಮೂರು ಬಾರಿ ದೀಪಾರಾಧನೆಯನ್ನು ಮಾಡ್ತಾರೆ. ಈಗ ನಾವು ದೇವಾಲಯ ದೇವತೆಗಳಿಗೆ ಮಂಗಳಾರತಿ ಮಾಡಿ ನಾವು ಅದನ್ನು ನಮಸ್ಕರಿಸ್ಕೊಳ್ತೀವಿ. ಅದೇ ರೀತಿ ಅಲ್ಲಿ ಆ ಒಂದು ಮಕರ ನಕ್ಷತ್ರವಾಗಿ ಕಾಣುವ ಸ್ವಾಮಿ ಅಯ್ಯಪ್ಪನಿಗೆ ದೀಪಾರಾಧನೆಯನ್ನು ಮಾಡ್ತಾರೆ. ಅದೇ ಮಕರ ಬೆಳಕು ಮಕರ ಜ್ಯೋತಿ ಮಕರ ನಕ್ಷತ್ರವಾಗಿ ಗೋಚರಿಸುವ, ಅದು ಯಾವುದೇ ಒಂದು ಮಾನವ ನಿರ್ಮಿತ ಅಲ್ಲ. ನಕ್ಷತ್ರವನ್ನು ಯಾವುದು ಮಾನವ ನಿರ್ಮಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾನವ ನಿರ್ಮಿತ ಅಂದರೆ ಆ ದೇವರಿಗೆ ಆರತಿಯನ್ನು ಎತ್ತುವ ಆ ದೇವಾನುದೇವತೆಗಳು ಋಷಿಮುನಿಗಳು ಮಾಡ್ತಾ ಇದ್ದಂಥ ಕಾರ್ಯವನ್ನು ಈಗ ಆ ದೇವಸ್ವಾಮಿಗಳವರು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಅದೇ ಆ ಮಕರ ಬೆಳಕು ಮತ್ತು ಮಕರ ಜ್ಯೋತಿ. ಇನ್ನು ಪ್ರಮುಖವಾಗಿ ಇಂದು ಆ ಭಗವಂತನನ್ನು ಈ ಕೆಲವು ಮೂರ್ನಾಲ್ಕು ದಿನಗಳು ನಾವು ವರ್ಷದ ಈ ಮೂರ್ನಾಲ್ಕು ದಿನಗಳು ಮಾತ್ರ ರಾಜಾಲಂಕಾರದಲ್ಲಿ ನೋಡ್ಬೋದು. ಆ ಭಗವಂತ ಸ್ವಾಮಿ ಅಯ್ಯಪ್ಪನು ತನ್ನ ತಂದೆಗೆ ವಚನ ನೀಡಿದಂತೆ ನಾನು ಆ ಒಂದು ನಿಮಗೆ ಪಟ್ಟಾಭಿಷೇಕಕ್ಕೆ ಅವ್ರಿಗೆ ಅವಕಾಶ ಸಿಗಲಿಲ್ಲ ಅಂತ ಕೇಳಿದಾಗ ನಾನು ಈ ಒಂದು ಮಕರ ಸಂಕ್ರಮಣ ಕಾಲದಲ್ಲಿ ನಿಮಗೆ ಅವಕಾಶ ಕೊಡ್ತೀನಿ ಎಂದಿದ್ದರಿಂದ ಈ ತಿರುವಾಭರಣವನ್ನು ಒತ್ತು ತರುವವರು ಕಠಿಣವಾದ ವ್ರತವನ್ನು ಯಾರು ವ್ರತಧಾರಿಗಳು ಆಚರಿಸ್ತಾರೆ ಅದರ ಮೂರು ಪಟ್ಟಿಗಿಂತ ಹೆಚ್ಚಾಗಿ ವ್ರತವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಅದರ ಮೂಲ ಒಬ್ಬರು ಮುಖ್ಯ ಗುರುಸ್ವಾಮಿಗಳಾದ ಗಂಗಾಧರನ ಪಿಳ್ಳೆ ಅವರು ಸತತವಾಗಿ ಅರ್ಧ ಶತಕಗಳಿಗಿಂತ ಹೆಚ್ಚಾಗಿ ಈ ಒಂದು 55 ವರ್ಷಗಳಿಂದ ಈ ಒಂದು ತಿರುವಾಭರಣವನ್ನು ಅಂದರೆ ಜನವರಿ 12ಕ್ಕೆ ಪಂದಳ ಅರಮನೆಯಿಂದ ಆ ಪಂದಳ ದೇವಾಲಯಕ್ಕೆ ಬರುತ್ತೆ. ದೇವಾಲಯಕ್ಕೆ ಬಂದು ಅಲ್ಲಿಂದ ಮೆರವಣಿಗೆ ಬಂದು ಆರನ್ಮುಲ ಪೆರುನಾಡು ಆ ಮಾರ್ಗವಾಗಿ ಪಂಪೆಗೆ ಬರದೇನೆ ನೇರವಾಗಿ ಸನ್ನಿಧಾನಕ್ಕೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಗುರುಸ್ವಾಮಿಗಳು ಅದರ ಬಗ್ಗೆ ಮಾತನಾಡ್ತಾ